ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಪೂರ್ಣಿಮಾ. ಲಾಸ್ಟ್ ವೀಡಿಯೋಲಿ ಕುಶಾಲನಗರದ ಕಾವೇರಿ ನಿಸರ್ಗಧಾಮ ಹೇಗಿದೆ ಅಂತ ವೀಡಿಯೋನ ಶೇರ್ ಮಾಡ್ಕೊಂಡಿದ್ದೆ. ಇವತ್ತು ಕಾವೇರಿ ನಿಸರ್ಗಧಾಮದ ಹತ್ತಿರನೇ ಇರುವಂತಹ ದುಬಾರೆ ಎಲಿಫೆಂಟ್ ಕ್ಯಾಂಪ್ ಹೇಗಿದೆ ಅಂತ ನೋಡೋಣ. ಕಾವೇರಿ ನಿಸರ್ಗಧಾಮದಿಂದ 18 ಕಿಲೋಮೀಟರ್ ಬಂದರೆ ಲೆಫ್ಟ್ ಸೈಡು ಒಂದು ಆರ್ಚ್ ಸಿಕ್ಕುತ್ತೆ. ಅಲ್ಲಿ ಎದುರುಗಡೆ ಕೂಡ ಬೋರ್ಡ್ ಇದೆ, ದುಬಾರೆ ಎಲಿಫೆಂಟ್ ಕ್ಯಾಂಪ್ ಅಂತ. ಇದರ ಒಳಗಡೆ ನಾವು ಹೋಗಬೇಕಾಗತ್ತೆ. ಫ್ರೆಂಡ್ಸ್, ಇವತ್ತು ದುಬಾರೆ ಎಲಿಫೆಂಟ್ ಕ್ಯಾಂಪ್ ಹೇಗಿದೆ ಅಂತ ನೋಡೋಕ್ಕೂ ಮುಂಚೆ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಮರೀದಲ್ಲೇ ಕ್ಲಿಕ್ ಮಾಡಿ. ಇದರಿಂದ ಹೊಸ ಹೊಸ ವೀಡಿಯೋಸ್ ಬಂದರೆ ನಿಮಗೆ ನೋಟಿಫಿಕೇಷನ್ ಬರ್ತಾನೇ ಇರುತ್ತೆ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ. ಇವಾಗ ಕಾರ್ ಪಾರ್ಕಿಂಗಿಗೆ ಟಿಕೆಟನ್ನು ತೊಗೊಂಡ್ಬಿಟ್ಟು ಬಂದಿದ್ದೀವಿ. ಇದೆಲ್ಲ ಕಾರ್ ಪಾರ್ಕಿಂಗ್ ಏರಿಯಾ. ನಾವು ಬಂದಾಗ ಅಷ್ಟು ರಶ್ ಇರಲಿಲ್ಲ. ಇಲ್ಲಿನ ಒಂದು ಟೈಮಿಂಗ್ಸ್ ಹೇಳಬೇಕು ಅಂದರೆ ಬೆಳಗ್ಗೆ 9 ಗಂಟೆಯಿಂದ 11 ಗಂಟೆ ತನಕ ಇರುತ್ತೆ, ಮತ್ತು ಸಂಜೆ 4:30 to 5:30 ತನಕ ಇಲ್ಲಿ ನೀವು ವಿಸಿಟ್ ಮಾಡ್ಬೋದು. ಈಗ ನೋಡ್ತಾ ಇದ್ದೀರಾ ಕಾವೇರಿ ನದಿ. ಹಾಗೆಯೇ ಇಲ್ಲಿ ರಾಫ್ಟಿಂಗ್ ಕೂಡ ಇದೆ, ಯಾರಿಗಾದ್ರು ಇಂಟ್ರೆಸ್ಟ್ ಇದ್ದರೆ ಹೋಗ್ಬೋದು. ಇವಾಗ ನಾವು ದುಬಾರೆ ಎಲಿಫೆಂಟ್ ಕ್ಯಾಂಪ್ಗೆ ಹೋಗಬೇಕು ಅಂದರೆ ನದಿ ದಾಟಿಕೊಂಡೇ ಹೋಗಬೇಕಾಗುತ್ತೆ. ಒಂದು ಒಳ್ಳೆಯ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಪ್ರತಿಯೊಬ್ಬರು ಕೂಡ ಇಂತಹ ಒಂದು ಎಕ್ಸ್ಪೀರಿಯನ್ಸ್ನ ಲೈಫಲ್ಲಿ ಮಾಡಲೇಬೇಕು ಅಂತ ಹೇಳ್ತೀನಿ. ಅಷ್ಟು ಚೆನ್ನಾಗಿತ್ತು. ನಾವು ಇಲ್ಲಿ ಬಂದಿದ್ದು ಫಸ್ಟ್ ಟೈಮು, ನಮ್ಮಿಬ್ಬರಿಗೂ ಅಷ್ಟೇ. ಈ ಒಂದು ಪ್ಲೇಸು ತುಂಬಾ ಇಷ್ಟ ಆಯಿತು ಅಂತ ಹೇಳ್ತೀನಿ. ನೀರು ಜಾಸ್ತಿ ಇದ್ದಾಗ ಇಲ್ಲಿ ಬೋಟಲ್ಲೇ ಹೋಗ್ಬೋದು ಅಂತ ಹೇಳ್ತಾರೆ, ಬಟ್ ಇವಾಗ ನೀರು ಸ್ವಲ್ಪ ಕಡಿಮೆ ಇರೋದರಿಂದ ಬೋಟಲ್ಲಿ ಹೋಗುವಂಥ ಒಂದು ಅವಕಾಶ ಇರಲಿಲ್ಲ. ನದಿ ದಾಟ್ಕೊಂಡೇ ಹೋಗಬೇಕಿತ್ತು. ತುಂಬಾ ಖುಷಿ ಅಂತ ಅನ್ನಿಸ್ತು. ಸ್ಟಾರ್ಟಿಂಗ್ ಸ್ವಲ್ಪ ಭಯ ಅಂತ ಖಂಡಿತವಾಗ್ಲೂ ಅನಿಸುತ್ತೆ. ನನ್ನ ಲೈಫಲ್ಲೇ ಫಸ್ಟ್ ಟೈಮು ಇಂತಹ ಒಂದು ಎಕ್ಸ್ಪೀರಿಯನ್ಸ್ ಮಾಡಿದ್ದು, ತುಂಬಾ ಚೆನ್ನಾಗಿತ್ತು. ನೀವು ಒಂದ್ಸಲ ದುಬಾರೆ ಎಲಿಫೆಂಟ್ ಕ್ಯಾಂಪ್ಗೆ ಹೋಗಿ ಬನ್ನಿ, ನಿಮಗೂ ಖಂಡಿತ ಇಷ್ಟ ಆಗುತ್ತೆ. ಯಾಕೆಂದರೆ ಈ ಪ್ಲೇಸ್ ಬಗ್ಗೆ ಹೇಳೋದಲ್ಲ, ನೀವು ಹೋಗಿ ಬಂದ್ರೇ ನಿಮಗೆ ಅದ್ರ ಬಗ್ಗೆ ಗೊತ್ತಾಗುತ್ತೆ. ಈಗ ನದಿ ದಾಟಿಕೊಂಡು ಹೋಗ್ತಾ ಇದ್ದೀವಿ. ನೋಡಿ ಹೇಗಿದೆ ಅಂತ ನಮ್ಮ ಮನೆಯವರು ವಿಡಿಯೋ ಕೂಡ ಮಾಡಿದ್ದಾರೆ. ಈ ಥರ ಬಂಡೆ ಕಲ್ಲುಗಳಿರುತ್ತೆ, ಇದ್ರ ಮೇಲೆ ಹೋಗಬೇಕಾಗುತ್ತೆ. ನೋಡಿ ಎಷ್ಟು ಪಾಚಿ ಇದೆ ಅಂತ. ಪಾಚಿ ಎಲ್ಲಿ ಇರಲ್ಲ ಅಲ್ಲಿ ಕಾಲಿಟ್ಕೊಂಡು ಹೋಗಬೇಕು. ಏನಾದರೂ ಮಿಸ್ಸಾಗಿ ಪಾಚಿ ಮೇಲೆ ಕಾಲಿಟ್ಟರೆ ಗ್ಯಾರಂಟಿ ಬಿದ್ದೋಗ್ತೀರ. ಅಷ್ಟು ಒಂದು ಪಾಚಿ ಖಂಡಿತವಾಗ್ಲೂ ಇದೆ ಅಲ್ಲಿ. ಈ ಒಂದು ದುಬಾರೆ ಎಲಿಫೆಂಟ್ ಕ್ಯಾಂಪಲ್ಲಿ ಕೆಲಸ ಮಾಡೋರೇ ಅಲ್ಲಿ ಇರ್ತಾರೆ. ಅವ್ರು ಹೇಳ್ತಾ ಇರ್ತಾರೆ ನಿಮಗೆ ಆ ಕಡೆ ಹೋಗಿಬಿಡಿ, ಈ ಕಡೆ ಬನ್ನಿ, ಯಾಕೆಂದರೆ ಒಂದೊಂದು ಕಡೆ ತುಂಬ ಆಳ ಇದೆ. ಸೊ ಅವ್ರು ಗೈಡ್ ಮಾಡ್ತಾ ಇರ್ತಾರೆ ನಿಮಗೆ ಹೇಗೆ ಹೋಗಬೇಕು ಅಂತ. ನೋಡಿ ಅಲ್ಲಿ ಒಂದು ಹಗ್ಗ ಕೂಡ ಕಟ್ಟಿದ್ದಾರೆ. ಸೊ ಈ ಬಂಡೆ ಮೇಲೆ ನೀವು ಬರಬೇಕಾಗತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನಾವು ಈವ್ನಿಂಗ್ ಬಂದಿದ್ದು, ಅಂದರೆ ಇಲ್ಲಿ ಬರಬೇಕು ಅಂದರೆ ಒಂದು 1/2 ಗಂಟೆ ಮುಂಚೆನೇ ಬರಬೇಕಾಗತ್ತೆ, ಯಾಕೆಂದರೆ ನೀವು ನದಿ ದಾಟ್ಕೊಂಡು ಹೋಗಬೇಕಲ್ವಾ. ಹಾಗಾಗಿ ಸ್ವಲ್ಪ ಮುಂಚೆ ಬಂದರೆ ಒಳ್ಳೆಯದು ಅಂತಲೇ ನಾನು ಹೇಳ್ತೀನಿ. ಯಾಕೆಂದರೆ ಇಲ್ಲಿ 4:30 to 5:30 ತನಕ ಮಾತ್ರ ಇರುತ್ತಲ್ವ. ಹಾಗಾಗಿ ಸ್ಟಾರ್ಟಿಂಗಿಂದನೂ ಸ್ವಲ್ಪ ಮಧ್ಯದವರೆಗೂ ಈ ರೀತಿ ಬಂಡೆಗಳಿದೆ. ಮಧ್ಯದಲ್ಲಿ ಮಾತ್ರ ಸ್ವಲ್ಪ ತುಂಬ ಆಳ ಅಂತ ಅನ್ನಿಸ್ತು ನನಗಂತೂ. ಯಾಕೆಂದರೆ ಇಲ್ಲಿ ನಡ್ಕೊಂಡು ಹೋಗೋದೇ ತುಂಬ ಕಷ್ಟ ಆಗ್ತಾಯಿತ್ತು, ಏಕೆಂದರೆ ತುಂಬಾ ಜಾರ್ತಾ ಇತ್ತು. ಇಲ್ಲಂತೂ ಕಾಲು ಸುಮಾರು ಜನ ಬಿದ್ದರು ಪಾಪ, ಹೋಗುವಾಗ ಬರುವಾಗ ಬೀಳ್ತಾನೆ ಇರ್ತಾರೆ. ತುಂಬ ಕೇರ್ಫುಲ್ಲಾಗಿ ಇಲ್ಲಿ ಹೋಗಲೇಬೇಕಾಗುತ್ತೆ. ಅಂದರೆ ಇಂತಹ ಒಂದು ಎಕ್ಸ್ಪೀರಿಯನ್ಸ್ನ ಮಾಡಬೇಕು. ಹೋಗೋದು ಸ್ವಲ್ಪ ಕಷ್ಟನೇ, ಬಟ್ ಹೋದ್ಮೇಲಂತೂ ನಿಮ್ಗೆ ಖಂಡಿತ ಇಷ್ಟ ಆಗುತ್ತೆ ಈ ಪ್ಲೇಸು. ಅಷ್ಟು ಕಷ್ಟಪಟ್ಕೊಂಡು ಹೋಗಿದ್ದಕ್ಕೂ ತುಂಬಾ ಖುಷಿ ಅಂತ ಅನ್ನಿಸ್ತು. ನೋಡಿ ಇನ್ನೂ ಜನ ಬರ್ತಾನೆ ಇದ್ದಾರೆ. ಫ್ಯಾಮಿಲಿ ಜೊತೆ, ಫ್ರೆಂಡ್ಸ್ ಜೊತೆ ಟೈಮನ್ನು ಸ್ಪೆಂಡ್ ಮಾಡಬೇಕು ಅಂತ ಇದ್ದರೆ ಖಂಡಿತ ನೀವು ದುಬಾರೆ ಎಲಿಫೆಂಟ್ ಕ್ಯಾಂಪ್ಗೆ ಬರಲೇಬೇಕು. ಅಷ್ಟು ಎಂಜಾಯ್ ಮಾಡ್ತೀರಾ ಅಂತಲೇ ನಾನು ಹೇಳ್ತೀನಿ. ಫ್ರೆಂಡ್ಸ್, ಇವಾಗ ಬಂದಿದ್ದೀವಿ ದುಬಾರೆ ಸಾಕಾನೆ ಶಿಬಿರಕ್ಕೆ. ಇಲ್ಲಿ ಇದು ಮೇನ್ ಎಂಟ್ರೆನ್ಸ್ ಅಂತ ಹೇಳ್ಬೋದು. ಇಲ್ಲಿ ಟಿಕೆಟ್ ತೊಗೋಬೇಕು. ಟಿಕೆಟ್ಗೆ ಪರ್ ಹೆಡ್ 100 ರುಪೀಸ್ ಆಗುತ್ತೆ. ಇವಾಗ ಟಿಕೆಟ್ ತೊಗೊಂಡು ಒಳಗಡೆ ಹೋಗ್ತಾ ಇದ್ದೀವಿ. ನಾವು ಇಲ್ಲಿಗೆ ಬಂದ ತಕ್ಷಣ ಫಸ್ಟು ನೋಡಿದ್ದೆ ಈ ಒಂದು ಆನೆನ. ದುಬಾರೆ ಎಲಿಫೆಂಟ್ ಕ್ಯಾಂಪಲ್ಲಂತೂ ತುಂಬ ಆನೆಗಳಿದೆ. ನೀವು ಇಲ್ಲಿ ಬಂದರೆ ತುಂಬ ಆನೆಗಳನ್ನು ನೋಡ್ಬೋದು. ಫ್ರೆಂಡ್ಸ್, ದುಬಾರೆ ಎಲಿಫೆಂಟ್ ಕ್ಯಾಂಪ್ ಹೇಗಿದೆ ಅಂತ ನಾನು ಡೀಟೇಲಾಗಿ ವಿಡಿಯೋ ಮಾಡಿದ್ದೀನಿ. ವಿಡಿಯೋನ ಎಂಡ್ ತನಕ ನೋಡಿ.
ಫ್ರೆಂಡ್ಸ್, ಇವಾಗ ಎಲಿಫೆಂಟ್ಗೆ ಫೀಡಿಂಗ್ ಟೈಮು. ನೀವು ಕೂಡ ಅದಕ್ಕೆ ಫೀಡಿಂಗ್ ಮಾಡಿಸ್ಬೋದು. ಪರ್ ಹೆಡ್ 50 ರುಪೀಸ್ ಆಗುತ್ತೆ. ನೋಡಿ, ಎಲ್ಲ ತೊಗೊಂಬಂದು ಇವಾಗ ರೆಡಿ ಮಾಡ್ತಾ ಇದ್ದಾರೆ. ಅದನ್ನು ಹೇಗೆ ರೆಡಿ ಮಾಡ್ತಾರೆ ಅಂತ ಕೂಡ ನಾನು ನಿಮಗೆ ತೋರಿಸ್ತೀನಿ. ನಾನು ಮುಂಚೆನೇ ಹೇಳಿದೆ, ಇವಾಗ ಎಲಿಫೆಂಟ್ಗೆ ಫೀಡಿಂಗ್ ಟೈಮ್ ಅಂತ. ನೋಡಿ, ಈ ರೀತಿ ಹುಲ್ಲು ತೊಗೊಂಬಂದು ಇಟ್ಕೊಂಡು ಎಲ್ಲ ರೆಡಿ ಮಾಡಿ ಕೊಡ್ತಾರೆ. ಒಂದೊಂದು ಆನೆ ಹತ್ರನೂ ಒಬ್ಬರು ಅಥವಾ ಇಬ್ಬರು ಕೂತ್ಕೊಂಡು ಈ ರೀತಿ ಎಲ್ಲನೂ ರೆಡಿ ಮಾಡ್ತಾರೆ. ಪರ್ ಹೆಡ್ 50 ರುಪೀಸ್ ಆಗುತ್ತೆ. ಆನೆಗೇನಾದ್ರು ನೀವು ಫೀಡಿಂಗ್ ಮಾಡಬೇಕು ಅಂದರೆ ನಾವು ಕೂಡ ಮಾಡಿದ್ವಿ, ಮುಂದೆ ಆ ವಿಡಿಯೋನ ಶೇರ್ ಮಾಡ್ತೀವಿ. ಇವಾಗ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಈ ಒಂದು ವಿಡಿಯೋ ಕ್ಲಿಪ್ಪು ನನಗೆ ತುಂಬಾ ಇಷ್ಟ ಆಯಿತು. ನೋಡಿ, ಒಂದು ಸ್ವಲ್ಪ ತಿನ್ಸೋದು ಲೇಟ್ ಆಯಿತು, ಅದಕ್ಕೆ ತಿನ್ಸು ಅಂದ್ಬಿಟ್ಟು ಅದು ಯಾವ ರೀತಿ ಆ್ಯಕ್ಷನ್ ಮಾಡಿ ತೋರಿಸ್ತಾ ಇದೆ ಅಂತ. ತುಂಬಾ ಕ್ಯೂಟ್ ಆಗಿದೆ ಈ ಒಂದು ವಿಡಿಯೋ ಕ್ಲಿಪ್ಪು. ಫಸ್ಟು ನಮ್ಮ ಮನೆಯವರು ಅದಕ್ಕೆ ತಿನ್ಸಿದ್ರು, ನೋಡಿ ಎಷ್ಟು ಚೆನ್ನಾಗಿ ತಿಂತಾ ಇದೆ ಅಂತ. ಹಾಗೆಯೇ 50 ರುಪೀಸ್ ಪರ್ ಹೆಡ್ ಅಂತ ನಾನು ಹೇಳಿದೆ. ಹಾಗೆಯೇ ಆ ಫೋಟೋಸ್ ಕೂಡ ತೊಗೋಬೋದು ನೀವು ಆನೆ ಜೊತೆ. ನೆಕ್ಸ್ಟು ನಾನು ಆನೆಗೆ ತಿನ್ನಿಸ್ದೆ, ತುಂಬಾ ಖುಷಿ ಅಂತ ಅನ್ನಿಸ್ತು. ಫಸ್ಟ್ ಅಂತೂ ಸಿಕ್ಕಾಪಟ್ಟೆ ಭಯ ಆಯಿತು, ಆಮೇಲೆ ನಮ್ಮ ಮನೆಯವ್ರಿಗೆ ಕೊಟ್ಟೆ, ಆಮೇಲೆ ಸೆಕೆಂಡ್ ಟೈಮು ನಾನು ಕೊಟ್ಟಿದ್ದು. ತುಂಬ ಖುಷಿ ಅನ್ನಿಸ್ತು. ಫಸ್ಟ್ ಅಂತೂ ಕೊಡೋಕ್ಕೆ ಸಿಕ್ಕಾಪಟ್ಟೆ ಭಯ ಆಯಿತು. ಆಮೇಲೆ ಫೋಟೋಸ್ ಎಲ್ಲ ತೊಗೊಂಡಿದ್ದು. ಈ ಒಂದು ಆನೆ ಹೆಸರು ಬಂದುಬಿಟ್ಟು ಶ್ರೀರಾಮ್ ಅಂತ. ಇಲ್ಲೇ ಸಾಕಷ್ಟು ಫೋಟೋಸ್ಗಳನ್ನ ತೊಗೊಂಡ್ವಿ. ನಮಗೇ ಪಾಪ ಅವರು ಅಷ್ಟೊಂದು ಫೋಟೋಸ್ ತೊಗೊಳಕ್ಕೆ ಬಿಟ್ಟಿದ್ದು. ತುಂಬ ಖುಷಿ ಅನ್ನಿಸ್ತು. ಹಾಗೆಯೇ ಇವಾಗ ದುಬಾರೆ ಎಲಿಫೆಂಟ್ ಕ್ಯಾಂಪ್ ಹೇಗಿದೆ ಅಂತ ಒಂದು ವ್ಯೂ ತೋರಿಸ್ತಾ ಇದ್ದೀನಿ ನೋಡಿ. ದುಬಾರೆ ಎಲಿಫೆಂಟ್ ಕ್ಯಾಂಪ್ಗೆ ಬಂದಾಗ ಫಸ್ಟು ಒಂದು ಆನೆದು ನಾನು ವಿಡಿಯೋ ಶೇರ್ ಮಾಡಿದೆ. ಹೋಗುವಾಗ ನಮಗೆ ವಿಡಿಯೋಸ್ ಜಾಸ್ತಿ ಮಾಡ್ಕೊಳೋಕ್ಕಾಗಿರಲಿಲ್ಲ, ಫೋಟೋಸು ತೊಗೊಳೋಕ್ಕಾಗಿರಲಿಲ್ಲ. ಇಲ್ಲಿ ನಿಂತಿದ್ದಾರಲ್ಲ, ಇವರೇ ನಮಗೆ ಒಳಗಡೆ ಹೋಗಿ ಫೋಟೋಸ್ ಎಲ್ಲ ತಕ್ಕೊಟ್ರು. ಚಾನಲ್ ಅವರು ಚಾನಲ್ಗೆ ಹಾಕಬೇಕು ಅಂತ ಹೇಳಿದ್ವಿ, ಹಾಗಾಗಿ ಪಾಪ ಇವರು ಫೋಟೋಸ್ ತಕ್ಕೊಟ್ರು. ಇವ್ರಿಗೆ ಈ ವಿಡಿಯೋ ಮುಖಾಂತರ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಕೆಲವೊಂದಷ್ಟು ಫೋಟೋಸ್ಗಳನ್ನ ಕೂಡ ಈ ವಿಡಿಯೋಲಿ ಹಾಕ್ತಾ ಇದ್ದೀನಿ, ನೀವು ನೋಡಿ. ಫ್ರೆಂಡ್ಸ್, ಇವಾಗ ಎಲಿಫೆಂಟ್ ಫೀಡಿಂಗಿಗೆ ಯಾವ ರೀತಿ ರೆಡಿ ಮಾಡ್ತಾರೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಫ್ರೆಂಡ್ಸ್, ನೀವೇನಾದ್ರೂ ದುಬಾರೆ ಎಲಿಫೆಂಟ್ ಕ್ಯಾಂಪ್ಗೆ ವಿಸಿಟ್ ಮಾಡಬೇಕು ಅಂದರೆ ಬೆಸ್ಟ್ ಟೈಮು ಅಂದರೆ ಮಾರ್ನಿಂಗ್ ಅಂತಲೇ ಹೇಳ್ತೀನಿ. ಯಾಕೆಂದರೆ 9 ಗಂಟೆಯಿಂದ 11 ಗಂಟೆ ತನಕ ನಿಮಗೆ ಟೈಮ್ ಇರುತ್ತೆ. 2 ಅವರ್ಸು ನೀವು ಇಲ್ಲಿ ಇರ್ಬೋದು. ಈವ್ನಿಂಗ್ ಆದರೆ ನಿಮಗೆ ಬರೀ 1 ಅವರ್ ಅಷ್ಟೇ ಟೈಮ್ ಸಿಕ್ಕುತ್ತೆ. ಹಾಗಾಗಿ ಮಾರ್ನಿಂಗ್ ಬರೋದೇ ತುಂಬ ಒಳ್ಳೆಯದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮಗಂತೂ ಈ ಪ್ಲೇಸು ತುಂಬಾ ಇಷ್ಟ ಆಯಿತು. ಹಾಗೆಯೇ ಇವತ್ತಿನ ವೀಡಿಯೋಲಿ ದುಬಾರೆ ಎಲಿಫೆಂಟ್ ಕ್ಯಾಂಪ್ ಯಾವ ರೀತಿ ಇದೆ ಅಂತ ನಿಮಗೂ ತೋರಿಸಿದ್ದೀನಿ. ನಿಮಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಕುಶಾಲ್ ನಗರಕ್ಕೆ ಹೋದರೆ ಗೋಲ್ಡನ್ ಟೆಂಪಲ್ ನೋಡ್ಬೋದು, ಕಾವೇರಿ ನಿಸರ್ಗಧಾಮ ಇದೆ, ಹಾಗೆ ದುಬಾರೆ ಕೂಡ ಇದೆ. ಒನ್ ಡೇಯಲ್ಲಿ ನೀವು ಇಷ್ಟು ಪ್ಲೇಸನ್ನು ನೋಡ್ಬೋದು.
ಇವತ್ತಿನ ವೀಡಿಯೋ ಕೂಡ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಹಾಗೆಯೇ ಕಾವೇರಿ ನಿಸರ್ಗಧಾಮದ ಬಗ್ಗೆ ಆಲ್ರೆಡಿ ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಇನ್ನೂ ಯಾರಾದರೂ ನೋಡಿಲ್ಲ ಅಂದರೆ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ, ಇಲ್ಲ ಎಂಡ್ ಸ್ಕ್ರೀನಲ್ಲೂ ಇರುತ್ತೆ, ಅಲ್ಲೂ ಕೂಡ ನೀವು ವೀಡಿಯೋ ಚೆಕ್ ಮಾಡ್ಬೋದು. ಟೈಮ್ ಕೂಡ ಆಗಿದೆ 5:30. ಇವಾಗ ಇಲ್ಲಿಂದ ಹೊರಡುವಂತಹ ಸಮಯ ತುಂಬಾ ಚೆನ್ನಾಗಿತ್ತು, ಒಂದು ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ನೀವು ಕೂಡ ಒಮ್ಮೆ ತಪ್ಪದೆ ದುಬಾರೆ ಎಲಿಫೆಂಟ್ ಕ್ಯಾಂಪ್ಗೆ ವಿಸಿಟ್ ಮಾಡಿ, ನಿಮಗೂ ಖಂಡಿತ ಈ ಪ್ಲೇಸ್ ಇಷ್ಟ ಆಗುತ್ತೆ ಅಂತಲೇ ಹೇಳ್ತೀನಿ. ಇನ್ನಷ್ಟು ಒಳ್ಳೊಳ್ಳೆ ವೀಡಿಯೋಸ್ಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.